ಏನು ಮಲೆನಾಡು ಭಾಗದಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿನದಿಂದ ನಿರಂತರ ಮಳೆ 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 ಪರಿಣಾಮ ಬೇರೆ ಬೇರೆ ಕಡೆ ಕ ಬೇರೆ ಬೇರೆ ಕಡೆಗೆ ಜನ ಅನುಭವಿಸ್ತಾ ಇದ್ದಾರೆ ಅದರ ಪರಿಣಾಮವನ್ನು ಹಾವೇರಿಯ ಕುಮದ್ವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿದೆ ಎಲಿವಾಳ ಮತ್ತು ರೊಟ್ಟಿಹಳ್ಳಿಯ ಸೇತುವೆ ಹೆಚ್ಚುವರಿ ನೀರಿನಿಂದ ಮುಳುಗಡೆಯಾಗಿದೆ ಮೂರು ಗ್ರಾಮಗಳ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕಡಿತ ಆಗಿದೆ ಎಡಗೋಡ ಬಡಸಂಗಾಪುರ ಸಂಪರ್ಕ ಸೇತುವೆ ಜಲಾವೃತವಾಗಿದ್ದು ಬಡಸಂಗಾಪುರ ಮತ್ತು ಕುಡುಪ್ಲಿ ಸಂಪರ್ಕ ಕಟ್ ಆಗಿದೆ ಸೇತುವೆ ಮೇಲೆ ಗ್ರಾಮಸ್ಥರು ಓಡಾಡದಂತೆ ಅಲ್ಲಿನ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಗಮನಿಸ್ತಾ ಇದೆ ಅದರ ನಡುವೆಯೂ ಕೂಡ ಆ ಭಾಗದಲ್ಲಿ ಸ್ವಲ್ಪ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಈ ಭಾಗದಲ್ಲಿ ಸ್ವಲ್ಪ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅದು ಯಾರಾದರೂ ಹುಚ್ಚಾಟ ಮೆರೆಯಕ್ಕೆ ಹೋದರೆ ಕೊಚ್ಕೊಂಡು ಹೋಗ್ತಾರೆ ನೀರಿನಲ್ಲಿ ಸರಿಯಾದ ತಡೆಗೋಡೆ ಇಲ್ಲ ನೋಡಿ ಆ ಭಾಗದಲ್ಲಿ ಇದು ಹಾವೇರಿಯ ಚಿತ್ರಣ ಹಾವೇರಿಯಲ್ಲಿ ಹೆಚ್ಚುವರಿಯಾಗಿ ಮಳೆ ಆಗ್ತಿದೆ ಅಂತಲ್ಲ ಅಲ್ಲಿ ಮಳೆ ಆಗ್ತದೆ ಆ ಮಳೆಯ ಜೊತೆಗೆ ಬೇರೆ ಕಡೆಯಿಂದ ಹರಿದು ಬರ್ತಾ ಇರುವಂತಹ ನೀರು ಈ ಒಂದು ಪರಿಸ್ಥಿತಿಯನ್ನು ತಂದಿಟ್ಟಿದೆ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಹಾವೇರಿಯ ಕುಮದ್ವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಹಲವು ಕಡೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳನ್ನು ಮುಳುಗಿಸ್ಬಿಟ್ಟಿದೆ ಕೆರೆ ಕಟ್ಟೆಗಳೆಲ್ಲವೂ ಕೋಡಿ ಹೊಡೆದಿದೆ ನಾಲೆಗಳು ತುಂಬಿದೆ ನದಿಗಳು ಕೂಡ ತುಂಬಿದೆ ಏನು ಇದೇ ಮಲೆನಾಡು ಭಾಗದಲ್ಲಿ ರಣಭೀಕರ ಮಳೆ ಆಗ್ತದೆ ಅದು ಆ ಭಾಗದ ಜನರನ್ನ ಮಾತ್ರ ಹೈರಾಣ ಆಗಿಸ್ತಿಲ್ಲ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಜೋರಾಗಿರೋದು ತುಂಗಭದ್ರಾ ನದಿಯೆಲ್ಲ ತುಂಬ ಹರಿತಾ ಇದೆ ಮೈ ಪರಿಣಾಮ ದಾವಣಗೆರೆಯ ಹೊನ್ನಾಳಿ ಹಾಗೂ ಹರಿಹರದಲ್ಲಿ ಪ್ರವಾಹದ ಭೀತಿ ಏರ್ಪಟ್ಟಿದೆ ಈಗ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತದಿಂದ ಕಾಳಜಿ ಕೇಂದ್ರ ಓಪನ್ ಯಾಕಂದ್ರೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಬಿಟ್ರೆ ಪಾಪ ಮನೆ ಒಳಗಿರೋ ದವಸ ಧಾನ್ಯ ಎಲ್ಲ ಬಟ್ಟೆ ಬರಿ ಎಲ್ಲ ಒದ್ದೆ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ವಯಸ್ಸಾಗಿರೋರು ಇರ್ತಾರೆ ಬಾಣಂತಿಯರು ಗರ್ಭಿಣಿಯರು ಇರ್ತಾರೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಹಾಗಾಗಿ ಜಿಲ್ಲಾಡಳಿತ ಇನ್ನೂ ಕೂಡ ತಡ ಮಾಡೋದು ಬೇಡ ಅಂದ್ಕೊಂಡು ಕಾಳಜಿ ಕೇಂದ್ರವನ್ನ ಒಂದಷ್ಟು ದಿನಗಳ ಮಟ್ಟಿಗೆ ರೆಡಿ ಮಾಡ್ತಿದ್ದಾರೆ ನಿರಂತರವಾಗಿ ಮಳೆ ಆಗ್ತಿರುವಂತಹ ನೆಲೆಯಲ್ಲಿ ತುಂಗಾಭದ್ರ ನದಿ ಸಂಪೂರ್ಣವಾಗಿ ತುಂಬಿ ಹರಿತಾ ಇರುವಂತದ್ದು ನದಿ ಪಾತ್ರದಲ್ಲಿರುವಂತಹ ಹರಿಹರದ ಗಂಗಾನಗರ ಆಗಿರ್ಬೋದು ಮತ್ತು ಹೊನ್ನಳ್ಳಿಯ ಬಾಲರಾಜ್ ಘಾಟ್ ಆಗಿರ್ಬೋದು ಎಲ್ಲವೂ ಕೂಡ ಮುಳುಗಡೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ನಾವೀಗ ಹರಿಹರದ ಗಂಗಾನಗರದಲ್ಲಿ ಇದ್ವಿ ನೋಡೋದಾಗಿದೆ ಇನ್ನು ಪ್ರತಿ ಬಾರಿ ಕೂಡ ನದಿಯಲ್ಲಿ ನೀರು ಹೆಚ್ಚಾದ ಹೆಚ್ಚಾದರೆ ಇಲ್ಲಿ ಸಂಪೂರ್ಣವಾಗಿ ಒಂದು ಐವತ್ತರಿಂದ ಅರವತ್ತು ಮನೆಗಳು ಕೂಡ ಮುಳುಗಡೆ ಆಗುತ್ತೆ ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ತಾಲೂಕು ಆಡಳಿತ ಈಗಾಗಲೇ ಕಾಳಜಿ ಕೇಂದ್ರವನ್ನು ಕೂಡ ತೆರೆದಿರುವಂಥದ್ದು ಯಾಕಂದರೆ ನದಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಯಿತು ಅಂತ ಅಂದರೆ ಇಲ್ಲಿರುವಂತಹ ಮನೆಗಳು ಕೂಡ ಮುಳುಗಡೆ ಆಗುವಂತಹ ಸಾಧ್ಯತೆ ಕೂಡ ಇರುವಂಥ ನೆಲೆಯಲ್ಲಿ ಈಗಾಗಲೇ ಕಾಳಜಿ ಕೇಂದ್ರವನ್ನು ಕೂಡ ತೆಗೆದಿರುವಂಥದ್ದು ಮತ್ತು ಇಲ್ಲಿರುವಂತಹ ಜನರನ್ನ ಶಿಫ್ಟ್ ಮಾಡುವಂತಹ ಕೆಲಸವು ಕೂಡ ತಾಲೂಕು ಆಡಳಿತ ಕೂಡ ಮಾಡ್ತಾ ಇರುವಂಥದ್ದು ಪ್ರತಿ ಬಾರಿ ಇದೇ ರೀತಿಯಂಥ ಸಮಸ್ಯೆ ಇಲ್ಲಿ ಗಂಗಾನಗರದ ನಿವಾಸಿಗಳು ಕೂಡ ಅನುಭವಿಸ್ತಾ ಇರುವಂಥದ್ದು ಪ್ರ ಇಲ್ಲಿ ಇಲ್ಲಿಂದ ಬೇರೆ ಕಡೆ ಒಂದು ಸ್ಥಳಾಂತರ ಮಾಡಿ ತಾತ್ಕಾಲಿಕ ಹೋಗಬೇಡ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಮನವಿಯನ್ನು ಕೂಡ ಮಾಡಿದ್ರು ಕೇವಲ ಮಳೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ಹೊಳೆಯಲ್ಲಿ ನೀರು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಶಿಫ್ಟ್ ಮಾಡ್ತಾರೆ ಕಾಳಜಿ ಕೇಂದ್ರದ ನಾಲ್ಕು ಜನ ಇಡ್ದು ಇಳಿಸ್ತಾರೆ ನಂತರದಲ್ಲಿ ಅವ್ರನ್ನ ಮತ್ತೆ ಇದೇ ಮನೆಗೆ ತಂದು ಬಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಇಲ್ಲಿರುವಂತಹ ನಿವಾಸಿಗಳದು ಒಂದೇ ಒಂದು ಮನವಿ ಇಲ್ಲಿರು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಅಂದರೆ ಶಾಶ್ವತವಾಗಿ ಬೇರೆ ಕಡೆ ಶಿಫ್ಟ್ ಮಾಡಿ ಬೇರೆ ಕಡೆ ಒಂದು ನಿವಾಸ ನಿವೇಶವನ್ನು ಕೊ ಕೊಡಿ ಅನ್ನುವಂತಹ ಒಂದು ಮನವಿನೂ ಕೂಡ ಜಿಲ್ಲಾಡಳಿತಕ್ಕಾಗಲಿ ಮತ್ತು ತಾಲೂಕು ಆಡಳಿತಕ್ಕಾಗಲಿ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಂತಹ ಮನವಿ ಕೂಡ ಸ್ಪಂದಿಸಲ್ಲ ಇಲ್ಲಿ ಚಿಕ್ಕ ಮಕ್ ಚಿಕ್ಕ ಮಕ್ಳು ಇರ್ತಾರೆ ರುದ್ರ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಬೇರೆ ಕಡೆ ಶಿಫ್ಟ್ ಆಗಬೇಕಂದ್ರೆ ಒಳೆಯಲ್ಲಿ ನೀರು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತಂದ್ರೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಕೂಡ ಹೇಳ್ತಾರಂತಂದ್ರೆ ಇರ ಬಗ್ಗೆ ಮಾತಾಡೋದಕ್ಕೋಸ್ಕರ ಇಲ್ಲಿ ಸ್ಥಳೀಯರೋದ್ರೆ ಯಾಕಂದ್ರೆ ಸಾಕಷ್ಟು ದಶಕಗಳ ಕಾಲದಿಂದಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಕೂಡ ಅನುಭವಿಸ್ತಾ ಬಂದಿದ್ದಾರೆ ಆಮೇಲೆ ಪ್ರತಿ ಬಾರಿ ಇದೇ ಸಮಸ್ಯೆನಾ ನಿಮಗೆ ಅಂತಂದು ವರ್ಷ ವರ್ಷ ನಮ್ಗೆ ಇದೇ ತರ ಗಂಜಿ ಕೇಂದ್ರಕ್ಕೆ ಹೋಗ್ತೀವಿ ಡಿ ಸಿ ಆಫೀಸ್ ಮೂರು ದಿವಸ ಸ್ಟ್ರೈಕ್ ಮಾಡಿದೀವಿ ಮನೆ ಕೊಡ್ತಾವ ಅಂತ ಹೇಳ್ತಾರೆ ಕೊಡ್ತಾ ಇಲ್ಲ ದಯವಿಟ್ಟು ಅವ್ರಿಗೆ ನಾವು ಇದೇ ಹೇಳೋದು ಎಲ್ಲರೂ ನಮಗೆ ಇರೋಕೆ ಸೂರು ಕೊಡ್ರಿ ಅಂತ ಹೇಳೋದು ನಾವು ಅವ್ರಿಗೆ ಏನು ಬೇಜಾರಾಗಿ ಬೇಜಾರಾಗಿಬಿಟ್ಟಿತ್ತು ನಮ್ಗೆ ಹೇಳಿ ಹೇಳಿ ಮನೆ ಕೊಡ್ರಿ ಅಂತ ನಾವು ಇದೇ ಮನವಿ ಮಾಡ್ಕೊತಾ ಇದ್ದೀವಿ ಯಾರೂ ಇಲ್ಲ ಎಲ್ಲರೂ ಒಂದು ಸ್ವಲ್ಪ ಕೊಟ್ಟರೆ ನಾವು ಜೀವನ ಮಾಡ್ತೀವಿ ವರ್ಷ ವರ್ಷ ಸಾಮಾನು ಎತ್ತಕ್ಕೆ ತೊಂದರೆ ಆಗುತ್ತೆ ಮಕ್ಕಳು ಶಾಲೆ ಹೋಗೋಕೆ ತೊಂದರೆ ಆಗುತ್ತೆ ಸಾಮಾನು ಎತ್ತಬೇಕು ಮತ್ತು ಹುಳ ಹುಬ್ಡಿ ಬರ್ತಾವು ಒದ್ದೆಯಲ್ಲಿ ಇರೋಕೆಕೆ ತುಂಬ ಮಕ್ಕಳು ಜ್ವರ ನೆಗಡಿ ಕೆಮ್ಮು ಹಂಗ್ ಕಾಣಿಸ್ಕೊಂತಾ ಇರ್ತಾರೆ ಮಾಡೋದೇ ಕಷ್ಟ ಆಗ್ತದೆ ಯಾಕಂದ್ರೆ ಪ್ರತಿ ಬಾರಿ ತೊಳೆ ಅಲ್ಲಿ ನೀರು ಜಾಸ್ತಿ ಆಯ್ತಂದ್ರೆ ಆ ಕಡೆ ಶಿಫ್ಟ್ ಆಗೋದು ಮತ್ತೆ ಇಲ್ಲಿಗೆ ಬರೋದು ಅದೇ ಪರಿಸ್ಥಿತಿ ಆಗುತ್ತೆ ಅದಕ್ಕ ನಾವು ಮಾತಾಡಕ ಬೇಜಾರಾಗ್ಬಿಟ್ಟಿದೆ ಸರ್ ಹೇಳಿ ಹೇಳಿ ನಾನಂದ್ರೆ ಎಷ್ಟು ಸಲ ಹೇಳಿದೀನೋ ನನಗೆ ಗೊತ್ತಿಲ್ಲ ಮೂರು ಮೂರು ದಿನ ಹೋಗಿ ಡಿ ಸಿ ಆಫೀಸ್ದಾಗ ಯಾರು ಬಹಳ ದೊಡ್ಡ ದೊಡ್ಡವರು ಬರ್ತಾರೆ ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಇಲ್ಲ ನಮಗೆ ಕೊಡಲಿ ಅಂತ ನಾವು ಅವ್ರಿಗೆ ಮನವಿ ಮಾಡ್ಕೊತಾ ಇರೋದು ದಯವಿಟ್ಟು ನಮ್ಮಿಂದ ಅವ್ರಿಗೇನು ತೊಂದರೆ ಆಗೋದು ಬೇಡ ನಮಗೆ ಅವರು ನಮಗೆ ಮನೆ ಕೊಡಲಿ ಅಂತ ನಾವು ಅದೇ ಬೇಡ್ಕೊಳೋದು ಅವ್ರ ಅಣ್ಣ ತಮ್ಮರಿಗೆಲ್ಲ ಇದೇ ಹೇಳ್ತೀವಿ ನಾವು ಜಲ್ದಿ ಎಲ್ಲರೂ ನಮಗೆ ಸೂರು ಕೊಡ್ರಿ ಮಕ್ಕಳಿಗೆ ನಮಗೆಲ್ಲ ತೊಂದರೆ ಆಗ್ತದೆ ಸಾಮಾನ್ಯ ಎತ್ತಕ್ಕೆ ತುಂಬ ತೊಂದರೆ ಆಗುತ್ತೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ಸರ್ ಪ್ರತಿ ಬಾರಿ ಪ್ರತಿಭಟನೆ ಮಾಡ್ತಾ ಇದ್ರಿ ಹೋರಾಟ ಮಾಡ್ತಾ ಇದ್ರಿ ಹೋರಾಟಕ್ಕೆ ಯಾವುದೇ ರೀತಿ ಅಂತ ಫಲ ಸಿಗ್ತಾ ಇಲ್ವಾ ಹೋರಾಟಕ್ಕೆ ಯಾವ ರೀತಿ ಅಂತ ಸಿಗ್ತಾ ಇಲ್ಲ ಮತ್ತೆ ದೊಡ್ಡ ದೊಡ್ಡ ರಾಜ್ಯಗಳು ಇರ್ತಾರೆ ಕೊಡ್ತಾರೆ ಅಂತ ಹೇಳ್ತಾರೆ ಏನು ಕೊಡಲ್ಲ ಅವರು ವರ್ಷ ವರ್ಷ ಹಿಂಗೆ ಆಗ್ತಾ ಇರೋದು ಜೆ ಕರ್ನಾಟಕ ಸಂಘಟನೆ ಅಂತ ಒಂದು ಹೋರಾಟ ಮಾಡಿದ್ವಿ ಈಗ ಒಂದು ವಾರ ಅಂತ ಕೂತ್ಕೊಂಡಿದ್ದೆ ಡಿ ಸಿ ಪೈಸಾ ಕುತ್ಕೊಂಡಿದ್ವಿ ಏನೂ ಆಗಿಲ್ಲ ಪರಿಹಾರ ಕೊಟ್ಟಿಲ್ಲ ಲೆಟ್ರನ್ನು ಕೊಟ್ಟಿದ್ದರು ಪರಿಹಾರದಾಗಿ ಫಸ್ಟ್ ನಮಗೆ ಮನೆ ಕೊಡ್ತೀವಿ ಅಂತ ಹೇಳಿದರು ಮತ್ತು ಹೇಳಿ ಹೇಳಿದರೆ ತಹಸೀಲ್ದಾರ್ ಕಮಿಷನರ್ ಏನಾದ್ರೆ ಅಂತ ಕೊಡ್ತೀವಿ ಮೊನ್ನೆ ಬಂದು ಡಿ ಸಿ ಆಫೀಸ್ ಡಿ ಸಿ ಡಿ ಸಾಹೇಬರು ಬಂದಿದ್ದರು ಕೊಡ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದರು ವರ್ಷ ವರ್ಷ ನೀರು ಬಂದಂಗೆ ಪ್ರತಿ ದಿನ ಹಿಂಗೆ ಆಗೋದು ಸಣ್ಣ ಸಣ್ಣ ಮಕ್ಕಳೆಲ್ಲ ಹಿಂಗೆ ಶಾಲೆಗೆ ಹೋಗೋದು ಭಾಳ ಕಷ್ಟ ಆಗ್ಬಿಡ್ತೈತೆ ನಿಮಗೆ ಅಂದರೆ ಪ್ರತಿ ಬಾರಿ ಕಾಲೇಜ್ ಕೇಂದ್ರಕ್ಕೆ ಹೋಗ್ತೀರಿ ಒಂದು ವಾರ ಇರ್ತೀರಿ ಮತ್ತೆ ಈ ಕಡೆ ಶಿಫ್ಟ್ ಆಗ್ತೀರಿ ಇದೇ ರೊಟೀನ್ ಆಗಿತ್ತು ನಿಮ್ಮದು ಅಂತ ಸರ್ ಸಣ್ಣ ಸಣ್ಣ ಈಗ ಸಣ್ಣ ಸಣ್ಣ ಮಕ್ಳು ಕರ್ಕೊಂಡು ಹೋಗೋದು ಬದು ಬರೋದು ಗಂಜಿ ಕೇಂದ್ರ ಹೋಗೋದು ಗಂಜಿ ಕೇಂದ್ರ ಅಂದ್ರೆ ಫಿಕ್ಸಿಂಗ್ ಆಗಿಬಿಡುತ್ತೆ ನಮಗೆ ಗಂಜಿ ಕೇಂದ್ರ ಹೋಗೋದು ಬರೋದು ಎಷ್ಟೇ ಮನೆ ಕೊಡ್ತೀವಿ ಕೊಡ್ತೀವಿ ವರ್ಷ ವರ್ಷ ಹಿಂಗೆ ಹೇಳೋದು ಏನು ಬೇರೆ ಏನು ಮಾತಾಡಲ್ಲ ಅಷ್ಟೇ ಓಕೆ ಇದು ಇಲ್ಲಿರುವಂತಹ ಸ್ಥಳೀಯರ ಮಾತಾ ಇರುವಂತದ್ದು ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಗಂಗಾನಗರ ಆಗಿರ್ಬೋದು ಮತ್ತೆ ಹೊನ್ನಾಳಿಯ ಬಾಲರಾಜ್ ಘಾಟ್ನ ಪರಿಸ್ಥಿತಿ ಇದಾಗಿರುವಂಥದ್ದು ಪ್ರಮುಖವಾಗಿ ಗಂಗಾನಗರದಲ್ಲಿ ಕಳೆದ ದಶಕ ಕಾಲದಿಂದಲೂ ಕೂಡ ಇದೇ ರೀತಿಯಂಥ ಪರಿಸ್ಥಿತಿ ಇದೆ ನಮಗೆ ಬೇರೆ ಕಡೆ ಶಿಫ್ಟ್ ಮಾಡಿಕೊಡಿ ಯಾಕಂದರೆ ಹೊಳೆ ಬಂದಂಥ ಸಂದರ್ಭದಲ್ಲಿ ಮ ಒಂದು ಐವತ್ತಕ್ಕೂ ಹೆಚ್ಚು ಮನೆಗಳು ಮುಳುಗಡೆ ಆಗುತ್ತೆ ಆ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಕೂಡ ಅನುಭವಿಸ್ತೀವಿ ಅನ್ನುವಂಥ ಒಂದು ಮನವಿನೂ ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿಯಂಥ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋಂಥದ್ದು ಇಲ್ಲಿನ ಸ್ಥಳೀಯರ ಆಕ್ರೋಶ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತಾಬ್ ತಿಪ್ಪು ಟಿ ವಿ ದಾವಣಗೆರೆ